ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಸಮರ್ಪಕ ನೀರು ಪೂರೈಕೆ ಮಾಡದ ಗ್ರಾಮೀಣ ಕುಡಿಯ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳನ್ನು ಶಾಸಕ ದುರ್ಯೋಧನ ಐಹೊಳೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ತಾಲೂಕಿನ ಬೆಳಗಲಿ ಗ್ರಾಮದ ಕಲ್ಮಡ ತೋಟದ ಶಾಲಾ ಆವರಣದಲ್ಲಿ ಶನಿವಾರ ನಡೆದ ತಹಶೀಲ್ದಾರರ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಜನರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು, ಕಳೆದ 6 ತಿಂಗಳಿಂದ ನಾಗರಮುನ್ನೋಳಿ ಗ್ರಾಮಕ್ಕೆ ಸಮರ್ಪಕ ನೀರು ಬರುತ್ತಿಲ್ಲವೆಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದಾಗ ಶಾಸಕ ಐಹೊಳೆ ಅವರು ವೇದಿಕೆ ಹತ್ತಿರ ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆಸಿ ಸಮರ್ಪಕ ನೀರು ಯಾಕೆ ಪೂರೈಕೆ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದಾಗ ಅಧಿಕಾರಿಗಳು ಏನೇನೋ ಸಬೂಬು ಹೇಳಿ ಜಾರಿಕೊಳ್ಳಲಿಕ್ಕೆ ನೋಡಿದಾಗ ಆಕ್ರೋಶಗೊಂಡ ಶಾಸಕರು, ಸರ್ಕಾರದ ಪಗಾರ ತೆಗೆದುಕೊಳ್ತೀಯಾ, ಜನರಿಗೆ ನೀರು ಕೊಡಲು ಆಗುವುದಿಲ್ಲವೇ, ಆಸಕ್ತಿ ಇದ್ರೆ ಕೆಲಸ ಮಾಡಿ ಇಲ್ಲ ಬೇರೆ ಕಡೆ ಹೋಗಿ ಎಂದು ಸೂಚಿಸಿದ್ರು. ನೀರಿನ ಸಮಸ್ಯೆ ಎದುರಾದ್ರೆ ತಕ್ಷಣ ನನ್ನ ಗಮನಕ್ಕೆ ತರಬೇಕು, ನಾನು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಜನರಿಗೆ ನೀರು ಕೊಡಲು ಪ್ರಯತ್ನ ಮಾಡುತ್ತೇನೆ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ತಿಂಗಳ ತಕ್ಕ ನೀವು ಒಂದ್ ಸ್ವಲ್ಪ ವಿಚಾರ ಮಾಡಿ ಹೇಳಿ ಅವ್ರೆ, ನೀವೇನು ವಿಚಿತ್ರ ಮಾಡ್ತಾರೆ, ಪಗಾರ ತಗೋತಾರೆ, ಏನು ಹೇಳ್ತೀರಿ ಹೇಳ್ತಿ, ನೀನು ಮುಖ ಇವತ್ತು ನೋಡಕ್ಕೆ ನೋಟಿಸ್ ಕೊಟ್ಟಿವಿ ಸರ್ ಅವ್ರಿಗೆ, ಈಗ 20 ದಿವಸ ಮನೆಯಾಗ ಬಿಸಿಲ ನೀರ್ ಕುಡಿದ ಮತ್ತೆ ನೀರ್ ಬೇಡ ಹಳ್ಳಿಯಾಗಿನ ಮಂದಿಗೆ ಮತ್ತೆ ಬಹುಗ್ರಾಮ ಯಾಕೆ ಬಂದಾಗಿತ್ತು ಸರ್, ಅವ್ರದ್ದು ಅವಧಿ ಮುಗಿದ್ ಸರ್, ಇವ್ರದ್ದು ಪೈಲಾ ಇತ್ತು, ಒಂದು ಅವಧಿ ಮುಗಿದ್ ಸರ್, ಎಸ್ಟಿಮೇಟ್ ಗಿಡ ಇದೆಯಾ ಅವಧಿ ಮುಗಿದ್ರೆ ನಿಮ್ಗೆ ಟೆಂಡರ್ ಕರೆಯ ಬರ್ತದೆ ಏನಿಲ್ಲ ಬತ್ತವ್ರಿ ಮಾಡಿ ಸರ್, ಈಗ ಅದೆಲ್ಲ ಟೆಂಡರ್ ಫೈನಲ್ ಆಗ ಬರೋಸ್ ಕಟ್ಟೆ ಬರೀ ಅವಧಿ ಮುಗಿದಕ್ಕೆ ಅಂತಂದ್ರೆ ಮತ್ತೆ ನೀರ್ ಹೆಂಗ್ ಬರ್ದು ಈಗ ಆಗೈತೆ ಸರ್, ಫೈನಲ್ ಆಗಿತ್ತು ಸಿ ಆಪ್ಷನ್, ಆಗ ಟೆಂಡರ್ ಕರ್ ಬೇರೆದವ್ರು ಕೊಡ್ರಿ ಅಲ್ಲಿ ಮೇಂಟೆನೆನ್ಸ್, ಒಂದು 15 ದಿವಸ ಟೆಂಡರ್ ಫೈನಲ್ ಆಗುತ್ತೆ ಸರ್, ಮಾಡಿಕೊಡ್ತೀವಿ. ಕುಡಿ ನೀರಿಗೆ ನೀವು ಹಿಂಗೆ ಮಾಡಿ ಅಂದ್ರೆ ನಿಮ್ಗೆ ದೇವ್ರ ನಿಮ್ಮ ಚಲೋ ಕಾಯಂಗಿಲ್ಲ ಸರ್, ಅದನ್ನ ಮಾಡಿಕೊಡ್ತೀವಿ ಸರ್ಕಾರ ರೊಕ್ಕ ಕೊಡೋದು, ಅದನ್ನ ನೀವು ಖರ್ಚು ಮಾಡಂಗಿಲ್ಲ ಅಂದ್ರೆ ಹೆಂಗ ಮಾಡ್ತೀವಿ, ಇನ್ನ ಸರ್ಕಾರ ರೊಕ್ಕ ಕೊಡದಿದ್ರೆ ಒಂದು ಮಾತು ಬೇರೆ. ಕುಡಿ ನೀರಿಗೆ ಸಾಕಷ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ದುಡ್ಡು ಕೊಡೋದಿದ್ರಿ, ಅದನ್ನ ನೀವು ಸರಿಯಾಗಿ ಕೆಲಸ ನೀವು ಅಧಿಕಾರಿಗಳು ಮುಂದೆ ಸರಿಯಾಗಿ ಕೆಲಸ ಮಾಡಂಗಿಲ್ಲ ಮುಗಿಸಂಗಿಲ್ಲ ಅಂದ್ರೆ ಯಾಕೆ ಆರಾಮ ಪಗಾರ ತಗೊಂಡು ನೀವು ನೌಕರಿ ಮಾಡ್ತಾರೆ, ಎಲ್ಲ ಊರು ತಿರುಗಾಡಿ ಎಲ್ಲ ಊರು ತಿರುಗಾಡಿ ಎಲ್ಲಿ ಸುಳು ಅದಾವ ನೋಡ, ಸರಿಯಾಗಿ ಅವ್ರು ಪೈಪ್ ನೆಟ್ ಮುಚ್ತಾರೋ ಇಲ್ಲೋ ಚಾವೆ ಕೊಡ್ದು ಪೈಪ್ ಚೆಕ್ ಮಾಡ್ಬೇಕು, ನೀವು ಹೋಗೋದಿಲ್ಲ ಏನಿಲ್ಲ, ಇಲ್ಲ ಹೋಗ್ತೀವಿ ಸರ್, ಹೋಗ್ತೀವಿ ಸರ್.